ಇಂಡಿ ಪಟ್ಟಣದಲ್ಲಿ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಘೋಷಣೆ. ಆಲಮಟ್ಟಿ ಅಣೆಕಟ್ಟು ಎತ್ತರ 524 ಮೀಟರ್ ಹೆಚ್ಚಿಸಲು ಒತ್ತು. ಸದ್ಯ ಆಲಮಟ್ಟಿ ಅಣೆಕಟ್ಟಿನ ಎತ್ತರ 519 ಮೀಟರ್ ಇದ್ದು, ನಾನು ಸಂಸದನಾಗಿ ಆಯ್ಕೆಯಾದರೆ 524 ಮೀಟರ್ ಎತ್ತರ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಜಿತೇಂದ್ರ ಕಾಂಬ್ಳೆ ಹೇಳಿದರು. ಅವರು ಪಟ್ಟಣದ ಅಮರ್ ಫಂಕ್ಷನ್ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇಂಡಿ ತಾಲೂಕು ಮೇಲಿಂದ ಮೇಲೆ ಬರಗಾಲಕ್ಕೆ ತುತ್ತಾಗುತ್ತಿದ್ದು, ಈ ಭಾಗದ ಕೆಲವು ಪ್ರದೇಶ ನೀರಾವರಿಯಿಂದ ವಂಚಿತವಾಗಿದೆ. ಈ ಭಾಗದ ರೈತರ ಜೀವನ ಹಸನಾಗಿಸಲು ಆಲಮಟ್ಟಿ ಅಣೆಕಟ್ಟಿನ ಎತ್ತರ 524 ಮೀಟರ್ ಆಗಲು ಪ್ರಯತ್ನಿಸುವೆ ಎಂದರು. ಆಲಮಟ್ಟಿ ಅಣೆಕಟ್ಟು ಎತ್ತರ 524 ಮೀಟರ್ ಆದರೆ, ವಿಜಯಪುರ ಭಾಗದ ಗುತ್ತಿ ಬಸವಣ್ಣ, ಮುಳವಾಡ, ರೇವಣಸಿದ್ದೇಶ್ವರ, ಇಂಡಿ ಶಾಖಾ ಕಾಲುವೆಯ ಚಿಮ್ಮಿಲಿಗಿ ಯೋಜನೆ ಎಲ್ಲ ಕಾಲುವೆಗಳಲ್ಲಿ ಮತ್ತು ಇಂಡಿ ತಾಲೂಕಿನ ಕಾಲುವೆಯ ಕೊನೆಯ ಭಾಗದವರೆಗೂ ನೀರು ಬರುತ್ತದೆ ಎಂದರು. ನಮ್ಮ ದೇಶವು ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ರಾಷ್ಟ್ರವಾಗಿದೆ. ನಮ್ಮ ಸಂವಿಧಾನವನ್ನು ಬದಲಾಯಿಸುವ ಸಂಚು ನಡೆದಿದ್ದು, ಹಾಗಾದರೆ ನಾವು ರಕ್ತ ಹರಿಸಲು ಸಿದ್ಧ ಎಂದರು. ನಮ್ಮ ಸಂವಿಧಾನವು ಎಲ್ಲ ನಾಗರಿಕರಿಗೆ ತಾರತಮ್ಯರಹಿತವಾದ ಸಮಾನ ನ್ಯಾಯ ಖಾತ್ರಿಪಡಿಸುತ್ತದೆ. ಆದರೆ ನಮ್ಮ ದೇಶದ 70% ಜನರು ಇಂದು ಅಭಿವೃದ್ಧಿಯಿಂದ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯ ದೊರೆತು 7 ದಶಕಗಳು ಕಳೆದರೂ ದಲಿತ ಮತ್ತು ಹಿಂದುಳಿದ ಸಮುದಾಯದ ಜೊತೆಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯವು ಸಹ ಅತ್ಯಂತ ಹಿಂದುಳಿದ ಮತ್ತು ದಮನಿಸಲ್ಪಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ಈ ಸಮುದಾಯಗಳ ಅಭಿವೃದ್ಧಿಗಾಗಿ ಮತ್ತು ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳಲು ಯಾವುದೇ ಯೋಜನೆಗಳನ್ನು ಜಾರಿಗೆ ತರದೆ ಜನ ವಿರೋಧಿ ಯೋಜನೆಗಳನ್ನು ಜಾರಿಗೆ ತಂದು ದೇಶದಲ್ಲಿ ವಂಚಿತ ಸಮುದಾಯಗಳಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವ ಜೊತೆಗೆ ಜಾತಿ ತಾರತಮ್ಯ ಮಾಡಲಾಗುತ್ತಿದೆ ಎಂದರು. ಮೋದಿಯವರು ಕಾರ್ಮಿಕ ರೈತರ ಪರ ವಿಚಾರ ಮಾಡದೆ ಕೇವಲ ಕಾರ್ಪೊರೇಟರ್ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಅನೇಕ ಕಾರ್ಪೊರೇಟರ್ಗಳ 100,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ RPI ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ಚಲವಾದಿ, ಜಿಲ್ಲಾ ಕಾರ್ಯದರ್ಶಿ ಸುಖದೇವ್ ಮೇಲಿನಕೇರಿ, ತಾಲೂಕಾ ಅಧ್ಯಕ್ಷ ಚಂದ್ರು ಮೇಲಿನಮನಿ, ತಾಲೂಕಾ ಕಾರ್ಯದರ್ಶಿ ಪರಶುರಾಮ್ ಉಕ್ಲಿ ಮುಂತಾದವರು ಉಪಸ್ಥಿತರಿದ್ದರು. ಇಂದಿನ ಈ ಭಾರತದ ಇತಿಹಾಸ ಮತ್ತು ಈ ಚರಿತ್ರೆಯನ್ನು ನಾವು ನೋಡಿದ್ರೆ ಬಹಳ ಚಿಂತಾಜನಕ ಸ್ಥಿತಿ ಈ ನಮ್ಮ ದೇಶಕ್ಕೆ ಬಂದೊದಗಿದೆ. ಇಲ್ಲಿ ಕೇವಲ ನಾ ಸುಳ್ಳು ಹೇಳೋದು, ನೀ ಸುಳ್ಳು ಹೇಳೋದು, ಈ ರಾಷ್ಟ್ರೀಯ ಪಕ್ಷಗಳು ಅವ ಒಂದು ಹೇಳೇನಪ್ಪ ಅಂತಂದರೆ ಎರಡು ಇವ್ರು ಹೇಳೋದು, ಇವ್ರು ಎರಡು ಹೇಳೋದಂದ್ರೆ ಮೂರು ಹೇಳೋದು. ಅದು ಎಂಥವ್ರಪ್ಪ ಅಂತಂದ್ರೆ ಪ್ರಧಾನಿಗಳಂತವರು ಮತ್ತು ವಿರೋಧ ಪಕ್ಷದ ನಾಯಕರು, ಈ ಕಾಂಗ್ರೆಸ್ಸು ಮತ್ತು ಈ ಏನು BJP ಅದಾವ, ಇವರು ಈ ದೇಶದ ದುಡಿಯುವ ವರ್ಗ, ರೈತ ವರ್ಗ ಮತ್ತು ಈ ದೇಶವನ್ನು ಕಟ್ಟಿದಂಥ ಈ ಕಾರ್ಮಿಕ ವರ್ಗವನ್ನು ತುಳಿದು ಕಾರ್ಪೊರೇಟ್ ಜಗತ್ತಿನ ಕೆಲವು ವ್ಯಕ್ತಿಗಳನ್ನು ಶ್ರೀಮಂತರನ್ನಾಗಿಸುವ ಕೆಲಸ ದೇಶ ಸ್ವತಂತ್ರ ಬಂದಾಗಿನಿಂದ ಮೊದಲು ಕಾಂಗ್ರೆಸ್ ಮಾಡ್ಕೊತೈತಿ, ಈಗ BJP ಮಾಡ್ಕೊತೈತಿ. ಕಾಂಗ್ರೆಸ್ದವರು ಸ್ವಲ್ಪ ಸ್ವಲ್ಪ ಕದೀತಿದ್ರು, ಆದರೆ BJP ಒಮ್ಮೆ ನುಂಗ್ಲ ಕೂತ್ಬಿಟ್ರು. ಅವ್ರಿಗೆ ಇವ್ರಿಗೇನು ವ್ಯತ್ಯಾಸ ಇಲ್ಲ. ಯಾರಾದ್ರೂ ಮಹಿಳೆಯರ ಸುರಕ್ಷತೆಗಾಗಿ ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡುವುದಾಗಲಿ, ನಮ್ಮ ಅರ್ಥವ್ಯವಸ್ಥೆಯನ್ನು ಸದೃಢವಾಗಿಸಲು ಬ್ಯಾಂಕಿಂಗ್ ಕ್ಷೇತ್ರಗಳನ್ನು ಗಟ್ಟುಮುಟ್ಟಿಯಾಗಿ ಬಡವರಿಗೆ ಮತ್ತು ದುಡಿಯುವ ವರ್ಗಕ್ಕೆ ರೈತರಿಗೆ ಏನು ಸಾಲ ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೊಡುವುದನ್ನು ಬಿಟ್ಟು 1,000,000,000,000 ಕೋಟಿಗಳು ತಗೊಂಡು ವಿದೇಶಕ್ಕೆ ತೆರಳುವಂಥ ವ್ಯಕ್ತಿಗಳಿಗೆ 1,00,000,000 ಕೋಟಿಗಳನ್ನು ಇವರು ಕೊಟ್ಟು ನಮ್ಮ ದೇಶದ ಸಂಪತ್ತನ್ನು ಮತ್ತು ಸಂಪನ್ಮೂಲಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಇಂದು ಕಾಂಗ್ರೆಸ್ನವ್ರು ಹೇಳ್ತಾರೆ, ಸಂವಿಧಾನವನ್ನು ಉಳಿಸುವಕ್ಕೋಸ್ಕರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಕ್ಕೋಸ್ಕರ ನಾವು BJP ಸೋಲಿಸಬೇಕಾಗಿದೆ. ಹೌದಪ್ಪ, ಮತ್ತು ಈಸ್ತಿನ ಈ BJP 10 ವರ್ಷ ಈಗ ಮೋದಿ ಆಡಳಿತಿತ್ತು, ಮತ್ತೊಂದು 5 ವರ್ಷ ವಾಜಪೇಯಿ ಆಡಳಿತಿತ್ತು,
ಸಂವಿಧಾನ ಬದಲಾವಣೆ ಮಾಡಬೇಕಾಗಿತ್ತು ಅಂದ್ರೆ ಅವಾಗ ಮಾಡಬೇಕಾಗಿತ್ತಲ್ಲ ಅವರು, ಈಗ ಯಾಕೆ ನೀವು ಈಗ ತೆಗಿತೀರಿ? ಈ ಜಗತ್ತಿನಾಗ ಸೂರ್ಯಚಂದ್ರ ಇರುವವರೆಗೂ ಈ ದೇಶದ ಸಂವಿಧಾನ ಯಾರಿಂದನೂ ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ಒಂದು ವೇಳೆ ಹಂಗೆ ಏನಾದ್ರೂ ಕಲ್ಪನೆ ಮಾಡ್ಕೊಂಡ್ರು ಈ ದೇಶದಾಗ ರಕ್ತ ಕ್ರಾಂತಿ ಆತದೆ. ಇದು ಕಾಂಗ್ರೆಸ್ದವ್ರಿಗೂ ಗೊತ್ತೈತಿ, ಬಿ ಜೆ ಪಿ ಅವ್ರಿಗೂ ಗೊತ್ತೈತಿ. ಈ ದೇಶದ ಈ ಸಂವಿಧಾನ ಸಭೆಗೆ ಆಯ್ಕೆಯಾಗಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲೆಕ್ಷನ್ ನಿಂತ್ರ ಈ ಕಾಂಗ್ರೆಸ್ದವರು ಕೇಳುತ್ತಾರೆ ಬಾಬಾ ಸಾಹೇಬ್ರಿಗೆ, ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿ ಹೋಗ್ಬಾರ್ದು, ಹೋದ್ರೆ ನಿಮ್ಗೆ ಏನ್ರಿ ಈ ದೇಶದ ಹಿಂದುಳಿದವ್ರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಆದಿವಾಸಿಗಳಿಗೆ ಎಲ್ಲ ಹಕ್ಕುಗಳನ್ನು ಕೊಡ್ತಾನೆ ಅಂಬೇಡ್ಕರ್, ಇವನಿಗೆ ಕಳಿಸಬಾರ್ದು ಅಂತೇಳಿ ಕಳಿಸಿಕೊಡ್ಲಾರ್ದವರು ಕೆಡುವುದವರು ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ದವರು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಾಗ ಈ ಜಗತ್ತಿನಾಗೆ ಏನು ಇಂಗ್ಲೆಂಡಿನಾಗ ಗುಂಡು ಮೇಜಿನ ಪರಿಷತ್ತು ಮೂರು ಗುಂಡು ಮೇಜಿನ ಪರಿಷತ್ ಇರ್ತವ, ಈ ದೇಶದಿಂದ ಮೂರು ದುಂಡು ಮೇಜಿನ ಪರಿಷತ್ತಿಗೆ ಕಂಪಲ್ಸರಿ ಇದ್ದವರು ಏಕೈಕ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಅವರು. ಉಳ್ಕದವ್ರು ಕೆಲವೊಂದು ಸಲ ಬರ್ತಾರೆ, ಮೊದಲನೇದ್ದು ಎರಡನೇದು ಬಿಡ್ತಾರೆ, ಮೂರನೇದು ಬರ್ತಾರೆ, ಹಿಂಗಾಗಿರ್ತದೆ. ಆ ದುಂಡು ಮೇಜಿನ ಪರಿಷತ್ತಿನಲ್ಲಿ ಈಗಿನ ಮಹಾತ್ಮ ಅಂತ ಹೇಳ್ತೀವಲ್ಲ ಗಾಂಧಿ, ಕಾಂಗ್ರೆಸ್ಸಿನ ಗಾಂಧಿ ಅವರು, ಈಗೇನು ಇವ್ರು ಪಾಕಿಸ್ತಾನ ಅತ್ತಾರಲ್ಲ ಬಿ ಜೆ ಪಿ ಅವರು, ಆ ಪಾಕಿಸ್ತಾನದ ಪ್ರಥಮ ಪ್ರಧಾನಮಂತ್ರಿ ಜಿನ್ನನ್ ಬಳಿ ಹೋಗ್ತಾರೆ ಕುರಾನ್ ತಂದಿವ್ರು ಗಾಂಧಿಯವರು. ಅಂಬೇಡ್ಕರ್ ಅವರಿಗೆ ಗಮಲ ಮಾಡಬೇಡ್ರಿ, ಅವರು ದಲಿತರಿಗೆ ಹಕ್ಕು ಕೇಳಕತ್ತಾರ, ಮಹಿಳೆಯರಿಗೆ ಹಕ್ಕು ಕೇಳ್ತಾರ, ಈ ಆ ದೇಶದ ಅನಕ್ಷರಸ್ಥ ಜನರಿಗೆ ಅಂದ್ರೆ 85% ಈ ಜನ, ಈಗ ನೀವು ಲಿಂಗಾಯತರು, ಈ ನಾ ವೀರಶೈವರು, ನಾ ಅಲ್ಲಿ ಮೇಲ್ವರ್ಗದವ, ಈ ಮೇಲ್ವರ್ಗದವ ಅಂತ ಹೇಳ್ತಾರಲ್ಲ, ಬರೀ ನಮಗಷ್ಟೇ ಅಲ್ಲ ಎಲ್ಲ ಈ ದೇಶದ OBC ಹಿಂದುಳಿದ ವರ್ಗ ಮತ್ತು ಈ ಮೇಲ್ವರ್ಗ ಮತ್ತು ಈ ದಲಿತ ಮತ್ತು ಅಲ್ಪಸಂಖ್ಯಾತ ಪ್ರತಿಯೊಬ್ಬರಿಗೂ ಕೋಟಿನ ಹಕ್ಕನ್ನು ತಂದು ಕೊಟ್ಟವ್ರು ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಕೊಟ್ಟವ್ರು ಇವ್ರೇನು ಕಾಂಗ್ರೆಸ್ದವ್ರನ್ನೂ ಅಲ್ಲ, BJP ಅವ್ರನ್ನೂ ಅಲ್ಲ, ಇವರೇನಿದ್ದರು ಪುರೋಹಿತರಿಗೆ, ಪದವೀಧರರಿಗೆ, ಭೂ ಒಡೆಯರಿಗೆ ಅಂದರೆ ಒಟ್ಟು ರಾಜಮನೆತನದವರಿಗೆ ಮಾತ್ರ ಓಟಿನ ಹಕ್ಕ. ಈ ಓಟಿನ ಹಕ್ಕನ್ನು ತಂದುಕೊಟ್ಟವರು ಬಾಬಾ ಸಾಹೇಬರು. ಆ ಓಟಿನ ಹಕ್ಕನ್ನು ಕಸಿದುಕೊಳ್ಳಕ್ಕ ಈ ಕಾಂಗ್ರೆಸ್ದವರು ಜಿನ್ನನ ಜೋಡಿ ಅಡ್ಜಸ್ಟ್ಮೆಂಟಿಗೆ ಬರ್ತಾರೆ. ಅರೆ ಜಿನ್ನ ಅಂತ ನಾವು ಎಂಥ ನಾಲ್ಕಿತ್ತೇವೆ ಮನುಷ್ಯನೇ, ಹೋಗ್ಬಿಡೋಣ ನಾವು ಅಂಬೇಡ್ಕರ್ ಸಪೋರ್ಟ್ ಮಾಡ್ತೀವಿ. ಯಾಕೆ ಇದನ್ನು ಹೇಳತ್ತೀನಿಪ್ಪ ಅಂತಂದ್ರೆ, ಈಗ ಇವು ಕಾಂಗ್ರೆಸ್ದವರೆಲ್ಲರೂ ಕೂಡಿ ಬಾಬಾ ಸಾಹೇಬರ ವಿಚಾರಗಳನ್ನು ಅರಗಿಸಿ ಕುಡಿಯುವಂಥ ಕುತಂತ್ರ ನಡೆಸ್ಯಾರ. BJP ಅವರು ಬಂದು ಸೀದಾ ಎದೆಯಾಗ ಚೂರಿ ಹಾಕಿದ್ರೆ ಇವ್ರು ಗನ್ನಾಗ ಚೂರಿ ಹಾಕ್ತಾರೆ ಕಾಂಗ್ರೆಸ್ದವರು. ಈ BJP ಕಾಂಗ್ರೆಸ್ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು. ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಎಲ್ಲಿ ಹೋಗಿ ಬಂಗಾಲದಾಗ ಹೋಗಿ ನಿಂತು ಅಲ್ಲಿ ಮೀಸಲು ಕ್ಷೇತ್ರ ಇರ್ತದೆ, ಅಲ್ಲಿ ಎಲೆಕ್ಷನ್ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಅಂಬೇಡ್ಕರನ್ನು ಆರಿಸಿ ಈ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಮಾಡ. ಆ ಆಯ್ಕೆ ಮಾಡಿದ್ದ ಪ್ರದೇಶ ಅಂಬೇಡ್ಕರ್ಗೇನ ಚುನಾಯಿತವರನ್ನಾಗಿ ಏನು ಆಯ್ಕೆ ಮಾಡ್ತಾರಲ್ಲ ಆ ಪ್ರದೇಶ ಮುಂದೆ ಭಾರತ ವಿಭಜನೆ ಆಗಾನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತದೆ ಇದು ಕಾಂಗ್ರೆಸ್. ಯಾಕಂದ್ರೆ ನೀವು ಪಾಕಿಸ್ತಾನದ ಸಂವಿಧಾನ ಬರೀ ಹೋಗುತ್ತೆ ಹೇಳ್ತಾರೆ ಇವ್ರು ಕಾಂಗ್ರೆಸ್ದವ್ರು ಅಂಬೇಡ್ಕರ್. ಅದಕ್ಕಾಗಿ ಆಮೇಲೆ ಬಹುಶಃ ಎಲ್ಲರಿಗೂ ನಮ್ಮ ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆದವರಿಗೆ ಅಂಬೇಡ್ಕರ್ ಇತಿಹಾಸ, ಹಿಂದುಳಿದವರ ಇತಿಹಾಸ, ಅಲ್ಪಸಂಖ್ಯಾತರ ಇತಿಹಾಸ, ಯಾಕಂದ್ರೆ ಬಾಬಾ ಸಾಹೇಬರು ಬುದ್ಧನಿಂದ ಹಿಡಿದು ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್, ಸಾವಿತ್ರಿಬಾಯಿ ಫುಲೆ ಇವರೆಲ್ಲರ ಕ್ರಾಂತಿಕಾರಿಗಳ ವಿಚಾರಗಳನ್ನು ಅಳವಡಿಸಿಕೊಂಡು ಈ ದೇಶದ ಮೂಲ ನಿವಾಸಿಗಳ ಬದುಕನ್ನು ಹಸನಾಗಿಸಲು ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದರು. ಬಾಬಾ ಸಾಹೇಬರಿಗೆ ಸಾವಿರಾರು ಪ್ರಶ್ನೆಗಳು ಸಂವಿಧಾನ ರಚನೆ ಸಭೆಗೆ ಪ್ರಶ್ನೆಗಳು ಮಾಡ್ತಾರೆ, ಅವುಗಳನ್ನು ಬಾಬಾ ಸಾಹೇಬ್ ಉತ್ತರ ಕೊಡ್ತಾರೆ. ಅದಕ್ಕೆ ಯಾವುದು ಸಮಂಜಸ, ಯಾವುದು ಬೇಕು ಬೇಡ ಅನ್ನೋದನ್ನು ಚರ್ಚೆ ಮಾಡಿ ಅದನ್ನು ಸಂವಿಧಾನದಲ್ಲಿ ಅಳವಡಿಸ್ಕೊತಾರೆ. ಮುಂದೆ ಹೋಗಿ ಈ ಕಾಂಗ್ರೆಸ್ದವ್ರು ಏನು ಮಾಡ್ತಾರೆ ಅಂದ್ರೆ, ಬಾಬಾ ಸಾಹೇಬರಿಗೆ ನೀರು ಕುಡಿಲಾಕ್ ಬಿಡಲ್ಲ ಮಹಾಡಿಕೇರಿಗೆ ಹೋದ್ರೆ. ನಾವು ಹಿಂದೂಗಳು ತಿಳ್ತೀವಿ, ಈಗ ನಾನು ನನ್ನ ಸರ್ಟಿಫಿಕೇಟ್ ನಾನು ಹಿಂದೂನೇ ಐತಿ. ಹಿಂದೂಗಳೇ ಈ ಕಾಂಗ್ರೆಸ್ಸಿನ ಹಿಂದೂಗಳು
ದೇವ್ರ ಗುಡಿಗೆ ಬರಬೇಡ ಅಂತ ಹೇಳ್ತಾರೆ ನಮಗೆ. ಕಾಳಾರಾಮಂದಿರ ಅಂಬೇಡ್ಕರ್ಗೆ ಪ್ರವೇಶ ಮಾಡಿಕೊಟ್ಟಿಲ್ಲ, ಇನ್ನು ರಾಮ ಮಂದಿರಿಗೆ ನಮಗೆ ಪ್ರವೇಶ ಮಾಡಿಕೊಡ್ತಾರ? ಪೂಜಾರಿ ಮಾಡ್ಯಾರ ಯಾರ್ರಿ ಮೋದಿಯವರು? ದಲಿತರದಾರಲ್ಲಿ ಬಾಬ್ರಿ ಮಸೀದಿ ಇದು ಮೊದಲು ಬಗಲ ತೆಗೆದವ್ರು ಯಾರು? ರಾಜೀವ್ ಗಾಂಧಿ. ಬಾಬ್ರಿ ಮಸೀದಿ ಕೆಡೋದಾಕ ಅಧಿಕಾರದಾಗಿದ್ದವ್ರು ಯಾರು? ಕಾಂಗ್ರೆಸ್ ವಿ ಪಿ ಸಿಂಗ್ ಸರ್ಕಾರ ಇತ್ತಲ್ಲ, ಮತ್ತು ನೀವು ಕೆಡೋದವರು. ಮತ್ತು ಅಲ್ಲಿ ಗುದ್ದಲಿ ಬಡಿಗಿ ಅವು ಇವು ತೊಗೊಂಡು ಎಲ್ಲ ಕೆಡೋದವ್ರು ಯಾರು? ಇದೇ ಹಿಂದುಳಿದವರು ದಲಿತರು ಹೆಚ್ಚಿಗಿದ್ದ ಸಂಖ್ಯೆಯಲ್ಲಿ ಇದ್ರು. ಅವಾಗ ಇದು ನಾ ಹೇಳತ್ತಿಲ್ಲ, ಇದು ಮಾಯಾವತಿ ಅವರು ಹೇಳ್ತಾರಲ್ಲಿ, ಯಾರು ಈ ಬ್ರಾಹ್ಮಣರು ಕೆಡವಿಲ್ಲ ಅಲ್ಲಿ. ಈಗೇನು ರಾಮ ಮಂದಿರ ಕಟ್ಟರೆ ಅದು ಮಸೀದಿಯಲ್ಲಿ ಕಡೆಯವ್ರು ಅಲ್ಲಿ ಕಟ್ಟಾರೇನು? ಇಲ್ಲ, ಅದಕ್ಕೆ ಅದಕ್ಕೆ ಮೂರು ನಾಲ್ಕು ಕಿಲೋಮೀಟರ್ ಡಿಫ್ರೆನ್ಸ್ ಐತಿ. ಅವ್ರು ಹೇಳ್ತಾರೆ ಕಲ್ಲಿನಾಗ ರಾಮಂದು ಆತ್ಮ ಏನದು ಏನು ಸರ್ ಪ್ರಾಣ ಪ್ರತಿಷ್ಠೆ ಮಾಡಿದ್ರು. ಇಲ್ಲೋ ದಲಿತರದು ಅಲ್ಪಸಂಖ್ಯಾತರದು ಹಿಂದುಳಿದವ್ರದ್ದು ಕೊಲೆಗಳಾಗ್ತಾವ, ಗದ್ದಲೆ ಮೆರವಣಿಗೆ ಆಗ್ತಾವ, ಮಾಬ್ ಲಿಂಚಿಂಗ್ ಆಗ್ತಾವ, ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಉಳಿಸ್ಬೇಕು. ಲವ್ ಮಾಡಿಲ್ಲ ಅಂತೇಳಿ ಕೆಲವೊಬ್ರು ಕೊಲೆ ಮಾಡ್ತಾರೆ. ಅವನು ಯಾವ ಯಾವ ಹಿಂದೂ ಅದನೋ ಮುಸ್ಲಿಂ ಅದನೋ ಅಂತ ಅದನ್ನ ಎಬ್ಬಿಸಿಬಿಡ್ತೀರಿ. ಕೊಲೆ ಆಗ್ಯದಲ್ಲಪ್ಪ, ಅದು ಅವನಿಗೆ ಶಿಕ್ಷೆ ಕೊಡ್ರಿ. ಇವರಿಗೆ ಈ ದೇಶದ ಜನ ಶಿಕ್ಷಿತರಾಗಿರಬಾರ್ದು. ಶಿಕ್ಷಿತರಾದ್ರೆ ಅವ್ರಿಗೆ ಪ್ರಶ್ನೆ ಕೇಳುವಂಥ ನಮ್ಮಲ್ಲಿ ಶಕ್ತಿ ಬರ್ತದೆ. ಅದಕ್ಕಾಗಿ ಈಗೇನು ಈಗ ಕಾಂಗ್ರೆಸ್ದವ್ರು ಏನು ಮಾಡಿಬಿಟ್ರು, ಆ ಸಂವಿಧಾನದ ಆಶಯಗಳನ್ನು ತಿದ್ದುಪಡಿ ಮೂಲಕ ಅಮೆಂಡ್ಮೆಂಟ್ ಮೂಲಕ ನೂರಾರು ಬಾರಿ ಕಾಂಗ್ರೆಸ್ದವರೇ ನೂರಕ್ಕಿಂತ ಹೆಚ್ಚಿನ ಸಲ ತಿದ್ದುಪಡಿ ಮಾಡ್ಯಾರ. ಮುಂದೆ ಬಿ ಜೆ ಪಿಯವ್ರನ್ನು ಮಾಡ್ಯಾರ. ಇನ್ನು ಮುಂದೆ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳತ್ತೇವೆ, ಸಂವಿಧಾನ ಚೇಂಜ್ ಮಾಡ್ತೀವಿ. ಹೆಂಗೆ ಮಾಡ್ತಾರೆ ಅದನ್ನು ನಾವು ನೋಡ್ಕೋತೀವಿ. ನಮ್ಮಂಥವ್ರು ಯಾರು ಶಿವದೇವಪ್ಪ ಅಂತಂದ್ರೆ ಈ ಜನ ಕಳಿಸಿದ್ರಪ್ಪ ಅಂತಂದ್ರೆ ಈ ಜನರ ಈ ದೇಶದ ಈ ನೆಲದ ಜಲದ ರಕ್ಷಣೆ ಮಾಡುವುದು ಕೆಲಸ ನಾ ಮಾಡ್ತೀನಿ. ಆಮೇಲೆ ಈ ಕಾಂಗ್ರೆಸ್ನವರು ಎಷ್ಟು ನಾಲಾಯಕರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೆಪರೇಟ್ ಎಲೆಕ್ಟ್ರೋಡ್ ಸಿಸ್ಟಮನ್ನು ಇಂಗ್ಲೆಂಡಿನಲ್ಲಿ ಪಡ್ಕೊಂಡು ಬಂದಿದ್ದರು. ಯಾಕಂದರೆ ಆಡಳಿತ ಕಾಂಗ್ರೆಸ್ದವ್ರದ್ದು ಇರಲಿಲ್ಲ, ಯಾರು ಬಿ ಜೆ ಪಿಯವ್ರದ್ದು ಇರಲಿಲ್ಲ. ಅವಾಗ ಬ್ರಿಟಿಷರ ಕೈ ತೆಳಗಿನ ಇವರು ಗುಲಾಮರು. ಇವರೇನು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟು ಅಂತೇಳಿ ಇವರೆಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಎಂದರೆ ಅವ್ರ ವಿರೋಧ ಹೋರಾಟ ಮಾಡಿದ್ರೆ ಏನು ಮಾಡಿದ್ರಿ ನೀವು? ಹೋರಾಟ ಮಾಡಿದ್ರೆ ಗುಂಡೆ ಹಾಕ್ತಿರೋರು ಗಾಂಧಿಗೆ ಹಾಕೊಂಡು ಬಿಟ್ಟೆಲ್ಲ ಕ್ವೀನ್ ಸೆಕೆಂಡಲ್ಲಿ ಅಂತ ಹೇಳ್ತಾಳೆ. ಮಹಾತ್ಮ ಗಾಂಧಿ ಅನ್ನೋ ಒಬ್ಬ ವ್ಯಕ್ತಿ ದೇಶ ಭಾರತದಾಗ ಏನದಲ್ಲ, ಅವ ಬ್ರಿಟಿಷರ ಅತ್ಯುತ್ತಮ ಪೊಲೀಸ್ ಇದ್ದಂಗ ಅಂತ ಕ್ವೀನ್ ಸೆಕೆಂಡ್ ಎಲಿಜಬೆತ್ ಸುಮ್ ಸುಮ್ಮನೆ ಹೇಳ್ದ. ಜಲವನ್ ವಲ ಹತ್ಯಾಕಾಂಡದಾಗ ಎಲ್ಲಿ ಹೋಗ್ತಾರೆ ಇವ್ರು ಗಾಂಧಿಯವರು? ನಾ ಏನು ಅಸ್ಪೃಶ್ಯರು ಅವ್ರ ಕೆಲಸಗಳನ್ನೇ ಮಾಡಬೇಕು ಅನ್ನೋ ಲೆಕ್ಕಿಗೆ ತಾನು ಮೊಲ ಸ್ವಲ್ಪ ಎತ್ತು ತಲೆ ಮೇಲೆ ತಗೋತ ಅವ್ನ ಸಮುದಾಯ ಎತ್ತು ತುಪ್ಪರ. ಅದಕ್ಕಾಗಿ ಬಾಬಾ ಸಾಹೇಬರು ನಮಗೇನು ಎರಡು ಓಟಿನ ಹಕ್ಕನ್ನು ತಂದಿದ್ರು, ನೀವು ದಲಿತರು ನೂರಾರು ವರ್ಷಗಳಿಂದ ಈ ಶೋಷಣೆಗೊಳಪಟ್ಟಂಥ ಅಂದರೆ ನಿಮ್ಮ ವರ್ಗ ಅಸ್ಪೃಶ್ಯ ವರ್ಗ ಇದನ್ನು ಸಮಾನವಾಗಿ ಸಾಮಾಜಿಕವಾಗಿ ಬರಲಿ ಅಂತೇಳಿ ಬಾಬಾ ಸಾಹೇಬರು ಎರಡು ಓಟಿನ ಹಕ್ಕನ್ನು ಏನು ತಂದಿರು? ದಲಿತರಿಗೆ ನಾವೇ ಪ್ರತ್ಯೇಕವಾಗಿ ನಾವು ಓಟ ಹಾಕೊಂಡು ನಮ್ಮ ನಾಯಕನನ್ನು ಆಯ್ಕೆ ಮತ್ತು ಆಯ್ಕೆ ಮಾಡಬೇಕು. ಮತ್ತೊಬ್ಬರು ಸಾಮಾನ್ಯ ಜನರ ಕ್ಷೇತ್ರದಲ್ಲಿ ನಮಗೆ ಇನ್ನೊಂದು ಓಟು ಕೊಟ್ಟರೆ ಅಂದರೆ ಸಾಮಾನ್ಯ ಜನರ ಆಯ್ಕೆಯಲ್ಲಿ ನಮ್ಮ ಭಾಗಿದಾರಿ ಇರಲಿ ಅಂತೇಳಿ ಆ ಹಕ್ಕನ್ನು ಕಸ್ಕೊಂಡ್ರು. ಮೀಸಲಾತಿ ಅನ್ನೋದು ಬಾಬಾ ಸಾಹೇಬರು ಎಂದೂ ಕೇಳಿಲ್ಲ, ಈಗ ಮೀಸಲಾತಿ ಕೊಟ್ಟು ಎಲ್ಲರೂ ಈ ಹಿಂದುಳಿದ ವರ್ಗದವರು ಉಳ್ಕೊತಾರ ಕೆಲಗೇನು ಮೀಸಲಾತಿ ಅಂಬೇಡ್ಕರ್ ತಂದ್ರು ಮಾಡ್ಬೇಕು. ಬಾಬಾ ಸಾಹೇಬರು ಎಂದೂ ಕೇಳಿಲ್ಲ. ಗಾಂಧೀಜಿಯವರು 21 ದಿನ ಉಪವಾಸ ಕೂತರು ಜೈಲಿನಾಗ. ಏನು ದೇಶ ಬ್ರಿಟಿಷರು ಬಿಟ್ಟು ಹೊರತು ಕೂತ್ರೆ? ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಂತಹ ಜನರ ಹಕ್ಕನ್ನು ಕಿತ್ಕೊಳ್ಳೋಕೆ ಗಾಂಧಿಯವರು ಕೂತರು. ಅವ್ರು ಹೇಳ್ತಿ ಕಸ್ತೂರಿಬಾ ಗಾಂಧಿ ಬಾಬಾ ಸಾಹೇಬರು ಮನೆಗೆ ಹೋಗಿ ತಾಳಿ ತೆಗೆದು ತಾಳ ಮೇಲೆ ಇಟ್ಟು ನನ್ನ ಗಂಡ ಉಳಿಸ್ ಅಂತೇಳಿ ಅವ್ರು ಒಳ್ಳಕ್ಕೆ ಚಾಲು ಮಾಡ್ತಾರೆ. ಬಾಬಾ ಸಾಹೇಬರಿಗೆ ಹೆದರಿಸ್ತಾರೆ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಇರ್ತದೆ, ಇಲ್ಲಾಂದ್ರೆ ಬಾಬಾ ಸಾಹೇಬ್ರು ಎಂದೋ ಕೊಂದು ಬಿಡೋರು. ಈಗ ನಮ್ಮದೇನಿರೋದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನಮ್ಮ ಹೋರಾಟ. ನಾ ಮೊದಲೇ ಹಿಡಿದು ಮಾಡ್ಕೊಂಡು ಬಂದೀನಿ, ಮುಂದೂ ಮಾಡ್ತೀನಿ. ಇನ್ನು ಈ ಅಲ್ಪಸಂಖ್ಯಾತ ಸಮುದಾಯ ಏನು ಬಾಬಾ ಸಾಹೇಬರಿಗೆ ಹೇಗೆ ಏನು ಬೆಂಬಲ ಕೊಟ್ಟು ಆರಿಸ್ತಂತು ಈ ಆ ಥರ ನನಗೂ ಬೆಂಬಲ ಕೊಟ್ಟು ಆರಿಸ್ತಾರೆ. ಯಾಕಂದರೆ ಇವರ ಕಷ್ಟ ಸುಖಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದೀನಿ ನಾನು. ಈಗ ನಿತ್ಯ
ಸುದ್ದಿ ಏನು ಇವರು ಕಾಂಗ್ರೆಸ್ ಬಿಜೆಪಿ ಕ್ಯಾಂಡಿಡೇಟ್ಗಳದವ್ರಲ್ಲ ಎಂದೂ ಯಾರ ಮನೆಗೂ ಹೋಗಿಲ್ಲ, ಯಾರು ಕಷ್ಟ ಸುಖನೂ ಕೇಳಿಲ್ಲ. ಇವ್ರ ಮೇಲೆ ದೌರ್ಜನ್ಯಗಳಾದ್ರೆ, ಇವ್ರ ಮೇಲೆ ಕೆಟ್ಟ ಕಾನೂನುಗಳನ್ನು ತಂದರೆ, ನೇರವಾಗಿ ನಾನು ಸ್ವಂತ ನಾಯಕತ್ವ ವಹಿಸ್ಕೊಂಡು ಅಲ್ಪಸಂಖ್ಯಾತರು ಹಿಂದುಳಿದವರು ಮಹಿಳೆಯರ ಬಗ್ಗೆ ನಾನು ಹೋರಾಟ ಮಾಡಿದ್ದೀನಿ ಅದಕ್ಕಾಗಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಜಿಲ್ಲೆದಾಗ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನು ಅಡಿಗಲ್ಲು ಹಾಕೋಗಿದ್ರು ನಮ್ಮ ಆಲಿಮಟ್ಟಿ ಡ್ಯಾಮದು. ಅವಾಗ 200 ಕೋಟಿ ರೂಪಾಯಿ ಇತ್ತು ಅದ್ರದ್ದು ಎಸ್ಟಿಮೇಟ್ ಕಾಸ್ಟ್. ಸುಮಾರು 20,000 ಕೋಟಿ 2,00,000 ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ. ಅಂದರೆ ಈ ಜಿಲ್ಲೆ ಈ ದಿನ ಏನು ಕಾಂಗ್ರೆಸ್ಸಿಂದ ಆಯ್ಕೆ ಆಗಿ ಬಂದಿರಲ್ಲ, MPಗಳು MLಗಳು ಇವ್ರು ಯಾರು ಏನೂ ಕಿಸೆಕೊಳ್ಳೋಕ್ಕಾಗಿರಲಿಲ್ಲ, ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ. ಇನ್ನೂ ತನಕ ನಮ್ಮ ಇಂಡಿ ತಾಲೂಕಿಗೆ ನೀರು ಬಂದಿಲ್ಲ. ಈಗ ಅವು ಈಗ ಯುಕ್ರೇನ್ ರಷ್ಯಾ ನಡುವರ್ಗ ಯುದ್ಧ ನಡೆದಲ್ಲ, ಹೆಣ್ಣುಗಳು ಸಾಮೂಹಿಕ ಮುಚ್ಚಲಕ್ಕ ಹಾಡ್ಲಕತ್ತಿರಲ್ಲಿ ಹಂಗೆ ಕೆನಲ್ಗಳು ಮಾಡಿಟ್ಟರಲ್ಲಿ ಅಂದ್ರೆ ಒಂದು ಹನಿ ನೀರಿಲ್ಲ. ಎರಡನ್ನು 524 ಮೀಟರ್ ಎತ್ತರಕ್ಕೆ ನಾವು ನೀರು ನಿಂದ್ರಿಸ್ಬೇಕು, ಅವಾಗ ನಮ್ಮ ಹಿಂಡಿಗೆ ನೀರು ಬರ್ತದೆ. ಇದನ್ನು ಯಾವ ಇವು ಪ್ರಜ್ಞಾವಂತ ಈಗೇನದಾರಲ್ಲ ಇವು ರಾಜಕೀಯ ಮುತ್ಸದ್ದಿಗಳು ರಾಜಕಾರಣಿಗಳು ಇವ್ರು ಯಾರಿಗೇನು ಗೊತ್ತಿಲ್ಲ, ಎಷ್ಟೋ ವರ್ಷಗಳಿಂದಲೂ ನಮಗೆ ಇಲ್ಲಿ ಬರಗಾಲ ಪೀಡಿತ ಐತಿ. ನಾನು ಸೈಕಲ್ ಮೇಲೆ 10 ಕಿಲೋಮೀಟರ್ಗಟ್ಟಲೆ ಇಲ್ಲಿ ಹೋಗಿ ಬರೀ ಕುಡಿಯಲಿಕ್ಕೆ ನೀರು ತಂದೀವಿ ನಾವು ಇಂಡಿಯಾಗೆ. ಅಂದ್ರೆ ನಮ್ಮ ಬದುಕು ಹಿಂಗೇ ಇರಬೇಕಾ ಇಂಡಿಯವ್ರದ್ದು ಇಂಡಿ ತಾಲೂಕಿನವ್ರದ್ದು? ಅದಕ್ಕೆ ನನಗೇನಾದ್ರೂ ಈ ಜಿಲ್ಲೆಯ ಈ ತಾಲೂಕಿನ ಜನ ಆಶೀರ್ವಾದ ಮಾಡಿದ್ರೆ ಅದು 524 ಮೀಟರ್ ಏನು ಎತ್ತರ ಐತಲ್ಲ ಅದನ್ನು ಎತ್ತರಿಸೋದು, ಮತ್ತು ಈಗ ಏನೀಗ ಕೆನಲ್ಗಳನ್ನು ತಂದು ಒಣಗಿಸಿರಲ್ಲವಲ್ಲ ಮುಚ್ಚಲತ್ತೇವೆ ಅಲ್ಲಿ ನೀರು ಹರಿಸುವಂಥ ಕೆಲಸ ನಮ್ಮ ಪ್ರಾಮಾಣಿಕವಾಗಿ ಮಾಡ್ತೀನಿ ಕೇಳಿ ನನ್ನ ಜನರವರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ನಮಗೆ ಬಹುಶಃ ಇಲ್ಲಿ ಕಾಂಪಿಟೇಟಿವ್ ಇಲ್ಲ, ಬಹುಶಃ ಇತ್ತು ಒಂದು ಪಾರ್ಟಿ ಅದನ್ನು ಏನೋ ಕುತಂತ್ರದಿಂದ ತೆಗ್ಸ್ಯಾರ ಅಂತೇಳಿ ಅವರೇ BSP ಅವ್ರು ಹೇಳ್ತಾರೆ. ನಾವು ಕಾಂಪಿಟೇಷನ್ ಮಾಡಿದ್ರೆ ಅದು ಒಂದೇ ಪಾರ್ಟಿ ಮಾಡ್ತಿತ್ತು. ಈಗ ನನ್ನ ಅಂದಾಗ ನಾನು 200,000 ಮತಗಳ ಅಂತರದಿಂದ ಆರಿಸಿ ಬರ್ತೀನಿ, ಜನ ನನಗೆ ಆರಿಸಿ ತರ್ಲಕ್ಕ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಇವರು ಜನರ ಹತ್ತಿರ ಹೋಗಿ ಇದೇನು ಮತ ಬೇಟೆ ಆಡ್ತಾರಂತ, ಮತ ಶಿಕಾರಿ ಆಡ್ತಾರಂತ, ಎಂಥ ನಾಲ ಇರ್ತದಾರೆ ಬೇಟೆ ಆಡುವಟ್ಟು ನೀವು ಬಲಿಷ್ಠ ಆದರೆ ಈ ಜನರಿಗೆ ಮತ ಭಿಕ್ಷೆಪ್ಪ ನೀವು ಕೇಳೋದು, ಭಿಕ್ಷೆ ಕೇಳ್ರಿ. ಆದ್ರೆ ನೀವು ಬೇಟೆ ಆಡ್ತೀರಿ ಆಡ್ರಿ, ನಾ ಜನರಿಗೆ ಭಿಕ್ಷೆ ಕೇಳ್ತೀನಿ, ನನಗೆ ಊಟಿನ ಭಿಕ್ಷೆ ನೀಡ್ರಿ ಅಂತೇಳಿ ಈ ಜಿಲ್ಲೆಯ ಜನತೆಗೆ ನಾನು ಕೇಳ್ತೀನಿ. ಆಶೀರ್ವಾದದೊಂದಿಗೆ ಕೊಡ್ರಿ ನನಗೆ ಊಟ ಅಂತೇಳಿ. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಇನ್ನೊಂದು ಹೇಳೋದಂತ ಅಂದ್ರೆ, ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಆ ಕಡೆ ದಕ್ಷಿಣ ಕರ್ನಾಟಕದಾಗ ಒಂದು ಸ್ವಲ್ಪ ಚೇಂಜಸ್ ಐತಿ. ಯಾವ ಊರಿಗೆ ಹೋತಿರಿ ಹೋರಿ ರೋಡ್ ಸೈಡ್ ನಮ್ಮ ತಾಯಂದಿರು ಬೈರ್ ದೇಶಕ್ಕೆ ಕೂತಿರ್ತಾರೆ ಚಂದಿಕೊಂಡು. ಯಾಕಪ್ಪ MLA MPಗಳು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ? ರಾತ್ರಿ ಯೋಗ ಮುಂದೆ ಲೈಟ್ ಆರಿಸ್ಕೊಂಡು ಹೋಗ್ತೀರಿ ನೀವು? ನಿಮ್ಮ ಮನೆಯಾಗ ಟಾಯ್ಲೆಟ್ಗಳು AC ರೂಮಿನ ಅದಾವ? 70 ವರ್ಷ ಆಯ್ತಪ್ಪ ಎಲ್ಲ ರಾಜಕೀಯದವರು ಅಧಿಕಾರ ಮಾಡ್ತೀರಿ, ಮತ್ತು ಬಹುಶಃ ಅದು ಬಂಗಾರಲ್ಲಿ ಕಟ್ಟಬೇಕು ಮನೆಗಳು. ಅಷ್ಟು ರೊಕ್ಕ ರಿಲೀಸ್ ಮಾಡಿಬಿಟ್ರಿ ಬರೀ ಟಾಯ್ಲೆಟ್ಗೆ, ಆ ಟಾಯ್ಲೆಟ್ ಬಂಗಾರದ ಕಟ್ಟಬೇಕು, ಅಷ್ಟು ರೊಕ್ಕ ರಿಲೀಸ್ ಮಾಡಿರಿ. ಆದ್ರೂ ಅವು ಟಾಯ್ಲೆಟ್ಗಳಾಗಿಲ್ಲ. ಯಾಕೆ ಅಂದ್ರೆ ಇವರು ಒಳಚರಂಡಿ ವ್ಯವಸ್ಥೆ ಇಲ್ಲ. ಒಳಚರಂಡಿ ವ್ಯವಸ್ಥೆ ಮಾಡಿದ್ರೆ ಅದು ನೋತದೆ ಇರ್ಲಾಕೆ ಇವರು ಸೇಫ್ಟಿ ಟ್ಯಾಂಕ್ ಮಾಡ್ಕೊತ ಹೇಳ್ತಾರೆ ಜನರಿಗೆ. ಆ ಜಾಗ ಇರೋದೇ ಸೇಫ್ಟಿ ಟ್ಯಾಂಕ್ ಕಟ್ಟೋದಕ್ಕಿಂತ ಕಮ್ಮಿ ಇರ್ತದೆ ನಮ್ಗೆ ಅಲ್ಲಿ ಈ ಬಡ ಜನರಿಗೆ. ಇಲ್ಲಿ ಸೇಫ್ಟಿ ಟ್ಯಾಂಕ್ ಏನು ತಲೆ ಮೇಲೆ ಹಾಕೋಬೇಕಾ? ಇವರು ಸಿದ್ದರಾಮಯ್ಯ ಅವರು ಏನೋ 2,000 ಕೊಡ್ತೀನಿ ಕೇಳ್ತಾರೆ. 2,000 ಕೊಡ್ತೀರಿ ಬಾಯಿ ಎಷ್ಟು ಮಂದಿಗೆ ಕೊಡ್ಲತ್ತೀರಿ? ಎಲ್ಲ ರೇಷನ್ ಕಾರ್ಡ್ ಬಂದ್ ಮಾಡಿ ಹೋಗಿದ್ದೀರಿ ಮೊದಲೇ? ರೇಷನ್ ಕಾರ್ಡ್ ಚಾಲೂ ಇದ್ರೆ ಅದನ್ನು ಚಾಲೂ ಆಗ್ತದೆ. ಮಂದಿ ಕೇಳ್ತಾರೆ ದಮ್ಮಿಲ್ವೋ, ನಿಮ್ಗೆ ದಮ್ಮಿಲ್ವಾ? ರೇಷನ್ ಕಾರ್ಡ್ ಚಾಲೂ ಮಾಡಿರಪ್ಪ, ಎಲ್ಲರೂ ಕೊಡ್ರಿ ಬಡವರು ರೊಕ್ಕ. ಕರೆಂಟ್ ಹೇಳ್ತಾರೆ ನನಗೂ 200 ಯೂನಿಟ್, ನಿನಗೂ 200. ಎಲ್ಲೇ ನಮ್ಮ ಮನೆ 27 ಯೂನಿಟ್ ಫ್ರೀ ಮಾಡ್ಯಾರ. ಮೊನ್ನೆ ಮಾಧ್ಯಮದ ಮುಂದೆ ತೋರಿಸ್ತೀನಿ ನಾನು ಅದನ್ನು ರಿಸಿಪ್ಟ್. 200 ಯೂನಿಟ್ ಅಂದ್ರೆ ನಾಲಿಗಿಲ್ಲ ನಿಮ್ಗೆ? 200 ಯೂನಿಟ್ ಈಗ ಹಿಂದಿನ ಕಡೆ ಅದು ಇದು ಹಿಂಬಾಗಿಲ್ಲ ಅದು ಇದು ಕತೆ ಹೇಳ್ಬೇಕು ಅಂದಿರ್ತಾರೆ. ಹಿಂಗಾಗಿ ಇವರೆಲ್ಲ ಸುಳ್ಳಿನ ಸರಮಾಲೆಗಳದಾವ.
ಇವ್ರಿಗೆ ಏನಪ್ಪ ಅಂತಂದ್ರೆ ಒಂದು ತೊಡೆ ದಿನ ಇವ್ರ ಅಧಿಕಾರದಾಗಿರ್ಬೇಕು, ತೊಡೆ ದಿನ ಇವ್ರ ಅಧಿಕಾರದಾಗಿರ್ಬೇಕು, ಇವು ಅಡ್ಜಸ್ಟ್ಮೆಂಟ್ ಅದಾವ. ಇವರೆಷ್ಟೇ ಭಾಷಣ ಮಾಡಿದ್ರು ಯಾರೇ ನಮ್ಮ ಬದುಕನ್ನು ಹಸನಾಗಿಸುವ ಕೆಲಸ ಮಾಡ್ತಾರೆ ಯಾರೂ ಇಲ್ಲ. ಬಡತನ ನಿರ್ಮೂಲನೆಗಾಗಿ ಏನಾದರೂ ಯೋಜನೆಗಳಿವೆ? ಇಲ್ಲ. ನಮ್ಮ ಸಂಪನ್ಮೂಲವನ್ನು, ನಮ್ಮಲ್ಲಿ ಅಗಾಧವಾದ ದೊಡ್ಡ ಸಂಪನ್ಮೂಲ ಅಂದ್ರೆ ಮಾನವ ಸಂಪನ್ಮೂಲ. ಮತ್ತೊಂದು ದೇಶದಾಗ ಅಳ್ತಾರೆ ನಮ್ಮ ದೇಶದಾಗ ಮಕ್ಕಳೇ ಹುಟ್ಟಿಲ್ಲ ಅಂತೇಳಿ ಆ ದೇಶದ ರಾಷ್ಟ್ರಪತಿಗಳು. ಅವ್ನು ಕಿಮ್ ಜಿಂಗ್ ಯಾವ ಆಫ್ರಿಕಾದ ಯಾವ ಸರ್? ಆಫ್ರಿಕಾ ಅಲ್ಲ, ಕೊರಿಯಾ. ಪಾಪ ಏನೋ ಸರ್ವಾಧಿಕಾರ ಥರ ಇರ್ಲಕ್ಕರೆ ಅವನಿಗೆ ಆಶ್ಚರ್ಯ ಕಲ್ಪನೆ ಐತೆ, ನನ್ನ ಜನ ಕಡಿಮೆ ಆಗ್ಲತ್ತದೆ, ನಮ್ಮ ಜನ ಹೆಚ್ಚಿಗೆ ಆಗುತ್ತದೆ. ಜಗತ್ತಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ನಾವು ಇದೀವ. ಆ ಮಾನವ ಸಂಪನ್ಮೂಲ ಸರಿಯಾಗಿ ಬಳಸ್ಕೋಬೇಕಿಲ್ಲ, ಅದನ್ನ ಬಳಸ್ಕೋಬೇಕಾಗಿತ್ತಂದ್ರೆ ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಟ್ರೆ ಹೊರದೇಶಕ್ಕೆ ನಮ್ಮ ಜನರಿಗೆ ಹೋಗ್ತಾರೆ. ಕಳಿಸಿರಲ್ಲ, ಯುದ್ಧ ನಡೆದವ ಮಾಡ್ರಿ, ಒಂದು ಕೋಟಿ ಸೈನಿಕರಿಗೆ ತಯಾರು ಮಾಡಿರಿ, ಕೊಡ್ರಿ ರಷ್ಯಾ ಕೊಡ್ರಿ. ಇಲ್ಲಿ ಅಲ್ಲಿ ಸಂಪನ್ಮೂಲ, ಅಲ್ಲಿದು ಆರ್ಥಿಕ ಸಂಪನ್ಮೂಲ ನಮಗೆ ಬರ್ತದೆ, ನಮ್ಮ ಜನರಿಗೆ ಕೆಲಸನೂ ಇರ್ತದೆ. ಯಾವುದು ಏನಿಲ್ಲ ತಲೆಯಾಗಿ, ಏನಿದಪ್ಪ ಆತಂದ್ರೆ ನಾ ತಾಳಿ ಮಾರದ, ಅವ ತಾಳಿ ಮಾರ್ತಾನ, ತವ ಹೇಳ್ತಾನ, ಇವ ನಾ ಮಾರಿಸ್ಬಿಡಲ್ಲ, ನೀವ ಹೇಳ್ತಾನ. ಆ ಲಗ್ನ ಆದರೆ ತಾಳಿಂದ ಗೊತ್ತಿರಬೇಕು ಬೆಲೆ. ಲಗ್ನ ಅಲ್ಲದ ತಾಳಿ ಬಗ್ಗೆ ಮಾತಾಡ್ತಾರೆ, ಲಗ್ನ ಆದವ್ರು ನಾ ಮಾರಿಸ್ಬಿಡಲ್ಲ ಅಂತಾರೆ. ಇದೇನು ನಾಟಕೀಯ ಈ ರಾಜಕೀಯ ಐತಿ. ಅದಕ್ಕಾಗಿ ನನ್ನದಿಷ್ಟೇ ವಿನಂತಿ, ಈ ಜಿಲ್ಲೆಯಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಶೋಷಿತ ವರ್ಗ ಮತ್ತು ವಿಶೇಷವಾಗಿ ಮಹಿಳಾ ವರ್ಗ ನನಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಆರಿಸ್ತಿರ್ಬೇಕಂತೇಳಿ ನಾನು ಇನ್ನೊಮ್ಮೆ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ.